ಅದೇ ಕರೆಕ್ಟ್ ಆಗಿ ಆ ರಿಮೂವಲ್ ರಿಟೈನರ್ಸ್ ಅನ್ನ ಹಾಕೊಂಡಿಲ್ಲ ಅಂದ್ರೆ ಈ ತರ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ತುಂಬಾ ಸಹಜ. ಅದಕ್ಕೆ ನಾವು ಕ್ಲಿಪ್ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಈ ರಿಟೈನರ್ಸ್ ಅನ್ನು ಕೊಡ್ತೇವೆ. ಈಗಲೂ ಏನು ಕಾಲ ಮಿಂಚಿಲ್ಲ, ನೀವು ಆದಷ್ಟು ಬೇಗ ಡಾಕ್ಟರ್ನ ಮೀಟ್ ಮಾಡಿಬಿಟ್ಟು ಆ ರಿಟೈನರ್ಸ್ ಅನ್ನ ಇನ್ನೊಮ್ಮೆ ಹಾಕ್ಸ್ಬಹುದು. ಈಗೀಗ ಫಿಕ್ಸ್ ರಿಟೈನರ್ಸ್ ಮಾಡಬಹುದು, ಅಂದ್ರೆ ಹಲ್ ಹಿಂಭಾಗದಿಂದ ಡಾಕ್ಟರ್ ಒಂದ್ ತಂತಿಯನ್ನು ಹಾಕ್ತಾರೆ ಕೋರೆ ಹಲ್ಲಿಂದ ಕೋರೆ ಹಲ್ ತನಕ, ಅದನ್ನಾದ್ರೂ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಫಿಕ್ಸ್ ಇರೋದ್ರಿಂದ ತೆಗೆ ಹಾಕೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಗೆ. ಓಕೆ, ಧನ್ಯವಾದ ಪವನ್ ಅವರೇ ಕರೆ ಮಾಡಿದಕ್ಕೆ. ಇನ್ನು ಡಾಕ್ಟರ್ ಮಾತನಾಡ್ತಿದ್ವಿ, ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಪ್ರಾರಂಭ ಆದ್ಮೇಲೆ ಹಲ್ಲುಗಳ ಹೈಜೀನ್ ಕಾಪಾಡ್ಕೊಳ್ಳೋದು ಕೂಡ ಮುಖ್ಯವಾಗುತ್ತೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ, ಯಾವ ರೀತಿ ಕಾಪಾಡ್ಕೊಳ್ಬೇಕಾಗತ್ತೆ, ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳಿ? ಹೌದು, ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡಿದ ನಂತರ ಏನಾಗುತ್ತೆ, ಹಲ್ ಮೇಲೆ ಇರೋ ಬ್ರೇಸಸ್ ಎಕ್ಸ್ಟ್ರಾ ತರ ಕಾಣಿಸುತ್ತೆ. ಸಾಮಾನ್ಯ ಚೆನ್ನಾಗಿರೋ ಹಲ್ಲೇ ಉಜ್ಜೋದು ಪ್ರಾಬ್ಲಮ್ ಆಗುತ್ತೆ. ಸೊ ಬ್ರೇಸಸ್ ಬಂದ ನಂತರ ಬ್ರಷಿಂಗ್ ಟೆಕ್ನಿಕ್ ಸ್ವಲ್ಪ ಡಿಫರ್ ಆಗುತ್ತೆ, ಅದು ಡಾಕ್ಟರ್ ಸೂಕ್ತವಾಗಿ ಹೇಳ್ಕೊಡ್ತಾರೆ. ಸೆಪರೇಟ್ ಆಗಿರೋ ಆರ್ಥೋಡಾಂಟಿಕ್ ಬ್ರಷ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ನಂತರ ಹೈಜೀನ್ ಅನ್ನು ತುಂಬಾ ಕಾಪಾಡ್ಕೊಳ್ಬೇಕು, ಅಂದ್ರೆ ಯಾವುದೇ ತರದ್ದು ಅಂಟಿನ ಪದಾರ್ಥ ಆಗ್ಲಿ, ಸ್ಟಿಕ್ಕಿ ಚಾಕ್ಲೇಟ್ಸ್ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಬ್ರೇಸಸ್ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಸೊ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಡಾಕ್ಟರ್ಸ್ ಕೊಟ್ಟೆ ಕೊಡ್ತಾರೆ, ಅದನ್ನ ಸೂಕ್ತವಾಗಿ ಅವ್ರು ಫಾಲೋ ಮಾಡಿದ್ರೆ ಆರಾಮಾಗಿ ರಿಸಲ್ಟ್ಸ್ ಕಾಣಿಸಬಹುದು. ಓಕೆ, ಬೆಂಗಳೂರಿನಿಂದ ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಮೇಡಮ್ ನಮಸ್ತೆ, ನಮ್ಮ ಹೆಸರು ನಾಗರಾಜ್ ಅಂತ. ನಮಸ್ತೆ ಸರ್. ಮೇಡಮ್ ನನ್ನ ಏಜ್ 27. ಓಕೆ ಮೇಡಮ್, ನಮ್ದು ಕೋರ್ ಎಲ್ಲ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಟ್ಟಿದೆ, ಅಂದ್ರೆ ಟ್ರೀಟ್ಮೆಂಟ್ ಏನಂತ? ಕೋರೆ ಹಲ್ ಮಾತ್ರನಾ? ಹೌದು ಮೇಡಮ್, ಆ ಕಡೆ ಈ ಕಡೆ ಎರಡು ಅಲ್ಲಿ ಇದಾವೆ. ದವಡೆನಲ್ಲಿ ಜಾಗ ಇಲ್ದೆ ಇರುವಾಗ ಈ ತರ ಕೋರೆ ಹಲ್ ಹಿಂದೆ ಮುಂದೆ ಬರುತ್ತೆ ಸರ್. ಒಮ್ಮೆ ಬಂದು ಪಾರ್ಥ ಡೆಂಟಲ್ ನಲ್ಲಿ ಫ್ರೀ ಎಕ್ಸ್ರೇಸ್ ಕೂಡ ನಡೀತಾ ಇದೆ ಸರ್. ನಿಮ್ ಹತ್ರ ಇರೋ ಶಾಖೆಗೆ ಭೇಟಿ ನೀಡಿ ಎಕ್ಸ್ರೇ ಎಲ್ಲ ಮಾಡಿಸ್ಬಿಟ್ಟು ಸ್ಪೆಷಲಿಸ್ಟ್ ಒಡನೆ ಒಂದ್ಸಲ ಸಮಾಲೋಚನೆಯನ್ನು ಮಾಡಿಸಿ ಕೌನ್ಸಿಲಿಂಗ್ ಮಾಡಿದ ನಂತರ ಡಾಕ್ಟರ್ ನಿಮ್ಗೆ ಸೂಕ್ತವಾದ ಅಡ್ವೈಸ್ ಅನ್ನು ನೀಡ್ತಾರೆ. ಜಾಗ ಇಲ್ಲದೆ ಇರುವಾಗ ಒಂದ್ ಹಲ್ಲನ್ನು ತಗ್ಸ್ಬಿಟ್ಟು ಈ ಬ್ರೇಸಸ್ ಟ್ರೀಟ್ಮೆಂಟ್ ಮಾಡಿಸಿ ಹಲ್ಲನ್ನು ಜೋಡಿಸಬಹುದು ಸರ್. ಏನ್ ತೊಂದರೆ ಏನಿಲ್ಲ, 27 ಆಗ್ಬಿಟ್ಟಿದೆ, ಮಾಡಿಸೋಕ್ ಆಗಲ್ಲ ಅನ್ನೋದಿಲ್ಲ, ನೀವು ಈಗಲೂ ಮಾಡಿಸಬಹುದು. ಸ್ಟಿಲ್ ಅದನ್ನ ಸರಿ ಮಾಡಿಸಬಹುದು ಸರ್. ಓಕೆ, ಏನು ಅಜೀಜ್ ಉನ್ನಿಸಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಅಜೀಜ್ ಅವರೇ ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು. ಅಜೀಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಜೀಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಬಹುದು. ಬಹುಶಃ ದೂರವಾಣಿ ಸಂಪರ್ಕ ಕನೆಕ್ಟ್ ಆಗ್ತಿದೆ ಅನ್ಸುತ್ತೆ. ಇನ್ನು ನೀವು ಹೇಳ್ತಾ ಇದ್ರಿ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿ, ಬಟ್ ಏನ್ ಮಾಡ್ತಾರಂದ್ರೆ ಅವರು ಕಾಲರ್ ಒಬ್ರು ಹೇಳ್ತಾ ಇದ್ರು ಸ್ವಲ್ಪ ದಿನ ಫಾಲೋ ಮಾಡ್ವಿ ಅಂದ್ರೆ ಅದನ್ನ ರಿಮೂವ್ ಮಾಡೋದು ಹಾಕೋದು ಎಲ್ಲ, ಆಮೇಲೆ ಪ್ರಾಬ್ಲಮ್ ಆಯ್ತು ಅಂತೇಳಿ ನೆಗ್ಲೆಕ್ಟ್ ಮಾಡ್ಬಿಟ್ವಿ ಅಂತ ಹೇಳಿ. ಸೊ ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ಏನ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ? ಯೂಶಲಿ ರಿಲ್ಯಾಪ್ಸ್ ಆಗ್ಬಿಡುತ್ತೆ, ಅಂದ್ರೆ ನಾವು ಟೂತ್ ಮೂವ್ಮೆಂಟ್ ಅಂತ ಮಾಡಿರ್ತೇವಲ್ವಾ, ಆ ಜಾಗ ಸೇಮ್ ಆ ಜಾಗಕ್ಕೆ ಆ ಹಲ್ಲೆ ಇರಬೇಕು ಅಂದ್ರೆ ನಾವು ಬೋನ್ ರಿಮಾಡ್ಲಿಂಗ್ ಆಗಕ್ಕೆ ಸ್ವಲ್ಪ ಕಾಲಾಂಶ ಕೊಡ್ಬೇಕಾಗುತ್ತೆ. ಅದಕ್ಕೆ ಡಾಕ್ಟರ್ ರಿಮೂವಲ್ ಅಥವಾ ಫಿಕ್ಸ್ ರಿಟೈನರ್ಸ್ ಅನ್ನ ಕೊಡ್ತಾರೆ. ಸೊ ಯಾವ್ದಾದ್ರೂ ಒಂದ್ ಚೂಸ್ ಮಾಡಬಹುದು, ಪೇಷಂಟ್ಸ್ ಪ್ರಯಾರಿಟಿ ಅದು. ಬಟ್ ರಿಮೂವಲ್ ಮಾಡಿಸಿದವರು ಸಾಮಾನ್ಯ ರಿಲ್ಯಾಪ್ಸ್ ಜಾಸ್ತಿ ಕಾಣಿಸುತ್ತೆ, ಯಾಕಂದ್ರೆ ಕರೆಕ್ಟ್ ಆಗಿ ಹಾಕೋದಿಲ್ಲ, ಅಂದ್ರೆ ಇದು 24/7 ಕಂಟಿನ್ಯೂಸ್ ಆಗಿ ಹಾಕೊಳ್ಬೇಕು ಪ್ಲೇಟು, ಯಾಕಂದ್ರೆ ಸ್ವಲ್ಪನೂ ಅದು ಮಿಸ್ ಮಾಡಿದ್ರೆ ತಿರ್ಗಾ ಸ್ಪೇಸಿಂಗು ಜಾಗ ಕಾಣಿಸ್ಕೊಳ್ಳುತ್ತೆ. ಇನ್ ಕೆಲವರು ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇದ್ದಲ್ಲಿ ಅಥವಾ ರಿಮೂವಲ್ ಅಪ್ಲಯನ್ಸಸ್ ಹಾಕಕ್ ಟೈಮ್ ಇಲ್ಲ ಅಂತ ಹೇಳಿದವರು ಫಿಕ್ಸ್ ರಿಟೈನರ್ಸ್ ಅಂತ ಮಾಡಿಸ್ಬೋದು. ಅದು ಫಿಕ್ಸ್ಡ್ ಇರೋದ್ರಿಂದ ದೇ ಕ್ಯಾನ್ ಕ್ಯಾರಿ ಈಸಿಲಿ. ಓಕೆ, ಇನ್ನು ಬ್ರಷಿಂಗ್ ಬಗ್ಗೆ ಆಗ್ಲೇ ಮಾತನಾಡ್ತಾ ಇದ್ರಿ. ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ನಲ್ಲಿ ಇರೋರು ಮಾತ್ರ ಅಲ್ಲ, ಸಾಮಾನ್ಯವಾಗೂ ಕೂಡ ಬ್ರಷಿಂಗ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಗಳಿರೋದು, ಯಾವ ತರ ಮಾಡ್ಬೇಕು, ಎಷ್ಟು ಹೊತ್ತು ಮಾಡ್ಬೇಕು, ಬ್ರಷ್ ಯಾವ ತರ, ಪೇಸ್ಟ್ ಯಾವ ತರ, ಎಂಡ್ಲೆಸ್ ಕ್ವೆಶ್ಚನ್ಸ್ ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾ ಹೇಳೋದು ಒಂದೇ, ಬ್ರಷಿಂಗ್ ಟೆಕ್ನಿಕ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಯಾವುದೇ ಬ್ರಷ್ ಆಗಲಿ ಪೇಸ್ಟ್ ಆಗಲಿ ಯೂಸ್ ಮಾಡಿದ್ರು ಟೆಕ್ನಿಕ್ ಫಾಲ್ಟಿ ಆಗಿದ್ರೆ ರಿಸಲ್ಟ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಗಿರೋ ಟೆಕ್ನಿಕ್ ಫಾಲೋ ಮಾಡೋದು ತುಂಬಾ ಒಳ್ಳೇದು. ತುಂಬಾ ಜನ ಅನ್ಕೊಂಡಿರ್ತಾರೆ ತುಂಬಾ ಕಾಸ್ಟ್ಲಿ ಪೇಸ್ಟ್ ಇದೆ ಇದು ರಿಸಲ್ಟ್ಸ್ ಕಾಣಿಸುತ್ತೆ, ಅಥವಾ ವೈಟಿಂಗ್ ಪೇಸ್ಟ್ ಯೂಸ್ ಮಾಡಿದ್ರೆ ಹಲ್ಲು ಬೆಳ್ಳಕ್ಕಾಗುತ್ತೆ, ಅದೆಲ್ಲ ತಪ್ಪಾಗುತ್ತೆ. ಆಕ್ಚುಲಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದಷ್ಟು ತುಂಬಾ ಒಳ್ಳೇದು, ಯಾಕಂದ್ರೆ ಅದೇ ಇಂಪಾರ್ಟೆಂಟು. ಜನ ಏನ್ ಅನ್ಕೊಳ್ತಾರೆ, ನಾನು 10 ನಿಮಿಷ ಅಲ್ಲ 20 ನಿಮಿಷ ಮಾಡ್ತೀನಿ, 3-4 ಸಲ ಮಾಡ್ತೀನಿ, ಆದ್ರೂ ನನ್ನ ಹಲ್ಲು ಬಣ್ಣ ಬೇರೆ ಹಳ್ಳಿ ತರ ಇದೆ. ಸೊ ಅದಕ್ಕೆ ನಾನು ಹೇಳೋದು ಒಂದೇ,
ನೀವು 1 hour ಮಾಡೋ ಅವಶ್ಯಕತೆ ಇಲ್ಲ, 20 ನಿಮಿಷ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗೋ ರೀತಿನಲ್ಲಿ ಬರೀ 5 ನಿಮಿಷ ನೀವು ಹಲ್ಲುಜ್ಜಿದ್ರೆ ಸಾಕು. ಓಕೆ, ಸುರೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸುರೇಶ್ ಅವರೇ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಬಹುದು? ನಮಸ್ತೆ. ನಮಸ್ತೆ ಸರ್. ಮೇಡಮ್, ಬ್ರಸ್ ಮಾಡಿದ್ರೆ ಇದರಲ್ಲಿ ಬ್ಲಡ್ ಬರುತ್ತೆ ಮೇಡಮ್? ಇದರಿಂದನಾ ಗಮ್ಸ್ ಬ್ಲೀಡಿಂಗ್ ಆಗ್ತಾ ಇದೆ ಸರ್? ಹೌದು ಮೇಡಮ್. ಆದಷ್ಟು ಬೇಗ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ ಸರ್. ಹಲ್ ಮೇಲೆ ಪಾಚಿ ಕಟ್ಟಿರೋದ್ರಿಂದ ಅದು ಬ್ಲೀಡಿಂಗ್ ಸ್ಟಾರ್ಟ್ ಆಗಿರುತ್ತೆ, ಬಾಯಿಂದ ವಾಸನೆ ಕೂಡ ಸ್ಟಾರ್ಟ್ ಆಗಬಹುದು. ನೀವು ಆದಷ್ಟು ಬೇಗ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಏನು ಅವ್ರು ಹೇಳ್ತಿದ್ದ ಹಾಗೆ ಗಮ್ಸ್ ಬ್ಲೀಡಿಂಗ್ ಕೂಡ ಒಂದು ದೊಡ್ಡ ಸಮಸ್ಯೆ, ತುಂಬಾ ಜನರಿಗೆ ಕಾಡುತ್ತೆ ಅಂತ ಹೇಳಿ. ಏನ್ ಕಾರಣ ಇದಕ್ಕೆ ಅಂತ? ಗಮ್ಸ್ ಬ್ಲೀಡಿಂಗ್ ಅಂದ್ರೆ ಯೂಶಲಿ ಪೇನ್ ಇರಲ್ಲ ನೋಡಿ, ಅದಕ್ಕೆ ಜನ ಏನ್ ಮಾಡ್ತಾರೆ, ಬಹುಶಃ ನಾನು ಬ್ರಷ್ ಮಾಡಿದ್ ರಾಂಗ್ ಇರಬಹುದು, ಅದಕ್ಕೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಅದೇ ಕರೆಕ್ಟ್ ಆಗಿರೋ ಸ್ಟೇಜ್. ಸ್ಲೈಟ್ ಬ್ಲೀಡಿಂಗ್ ನೋಡ್ ತಕ್ಷಣ ಒಂದ್ಸಲ ಡೆಂಟಿಸ್ಟ್ ಅನ್ನು ಮೀಟ್ ಮಾಡಿಬಿಟ್ಟು ಹಲ್ ಕ್ಲೀನಿಂಗ್ ಮಾಡೋದು ತುಂಬಾ ಒಳ್ಳೇದು. ಇನ್ನೊಂದು ಏನಂದ್ರೆ, ಕೆಲವೊಮ್ಮೆ ಸ್ಮಾಲ್ ಆಪ್ಸಸ್ ತರನು ಕಾಣಿಸುತ್ತೆ ಗಮ್ಸ್ ನಲ್ಲಿ, ಸೊ ಅದನ್ನು ಇನ್ಫೆಕ್ಷನ್ ಇರೋ ಚಾನ್ಸಸ್ ಅಂತ ಹೇಳ್ಬಹುದು. ಸೊ ಪಾಚಿ ಕಟ್ತಾ ಕಟ್ತಾ ಏನಾಗುತ್ತೆ, ಹಲ್ಲು ಮತ್ತೆ ಗಮ್ಸ್ ಇನ್ ಮಧ್ಯ ಪಾಚಿ ಕಟ್ಟುತ್ತೆ. ಸೊ ಆ ಬೋನ್ ಸಪೋರ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ತುಂಬಾ ಜನ ಏನ್ ಹೇಳ್ತಾರೆ, ಮೇಡಮ್ ಹಲ್ ಕ್ಲೀನ್ ಮಾಡಿಸಿದ ನಂತರ ಈ ಗ್ಯಾಪ್ ಸ್ಟಾರ್ಟ್ ಆಯ್ತು ಅಂತ. ಬಟ್ ಅದು ನಿಜ ಅಲ್ಲ. ಆ ಪಾಚಿ ಕಟ್ಟಿರೋದ್ರಿಂದ ಆ ಗಮ್ಸ್ ಕೆಳಗಡೆ ಪುಷ್ ಆಗಿರುತ್ತೆ, ರಿಸೈಡ್ ಆಗಿರುತ್ತೆ, ಮತ್ತೆ ಬೋನ್ ಸಪೋರ್ಟ್ ಕಡಿಮೆ ಆಗುತ್ತೆ. ಸೊ ಓವರ್ ನಾವು ಕ್ಲೀನ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, ಕ್ಲೀನಿಂಗ್ ಮಾಡಿಸಿರೋದ್ರಿಂದ ಆ ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂತ. ಬಟ್ ಅದು ತಪ್ಪು. ಓಕೆ, ಇನ್ನು ನೀವು ಹೇಳ್ತಿದ್ರೆ ಬ್ಯಾಡ್ ಬ್ರೀತ್ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಅದು ಬೇರೆ ಏನಾದರೂ ಸಮಸ್ಯೆ ಇದ್ದು ಅದನ್ನ ಇಗ್ನೋರ್ ಮಾಡಿದ್ರೆ ಮಾತ್ರ ಬರುವಂತದ್ದು, ಅಥವಾ ಬೇರೆ ಏನಾದರೂ ರೀಸನ್ ಬರೋದಾ ಅಂತ? ಮೊದಲನೇ ಕಾರಣ ಇರ್ಬೋದು ಓರಲ್ ಹೈಜೀನ್ ಮೇಂಟೈನ್ ಮಾಡಿರೋದು, ಮಾಡದೆ ಇರದಿರೋದು. ಇನ್ನೊಂದು ಏನಂದ್ರೆ, ಕೆಲವರಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಕೂಡ ಇರುತ್ತೆ. ಸೊ ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ನಾವು ಎಷ್ಟೇ ಕ್ಲೀನಿಂಗ್ ಮಾಡಿ ಪಾಲಿಶಿಂಗ್ ಮಾಡಿ ಕೊಟ್ರು ಅವ್ರು ಹೇಳ್ತಾರೆ, ಮೇಡಮ್ ಇನ್ನು ವಾಸನೆ ಬರ್ತಾ ಇದೆ. ಸೊ ಗ್ಯಾಸ್ಟ್ರಿಕ್ ಟ್ರಬಲ್ ಇರೋರ್ಗು ತೇಗ್ ಬರುತ್ತೆ ನೋಡಿ ಬಾಯಿಂದಾನೆ. ಸೊ ಸಿಸ್ಟಮ್ ಕ್ಲೀನ್ ಆಗಿರಬೇಕು. ಸೊ ಆದಷ್ಟು GIT ಪ್ರಾಬ್ಲಮ್ಸ್ ಅನ್ನ ಕರೆಕ್ಟ್ ಮಾಡಿಸ್ಕೊಂಡು ನಂತರ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಆದಷ್ಟು ಹಸಿ ಬೆಳ್ಳುಳ್ಳಿ ಈರುಳ್ಳಿ ಇವುದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ನ್ಯಾಚುರಲ್ ವಾಸನೆ ಬರುತ್ತೆ. ಓಕೆ, ಅಜೀಜ್ ಉನ್ನಿಸ ಅಂತ ಹೇಳಿ ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ. ಅಜೀಜ್ ಅವರೇ ಡಾಕ್ಟರ್ ಇದ್ದಾರೆ, ಮಾತನಾಡಬಹುದು? ಆಯ್ತು ಮೇಡಮ್. ಹಲೋ 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 ಹೇಳಿ ಮೇಡಮ್. ಮೇಡಮ್ ಅದು ನನ್ಗೆ ಏನಾಗಿದ್ರಂತ ಸೈನಸ್ ಆಗ್ಬಿಟ್ಟಿತ್ತು. ನಾವು ಟೀತ್ ಇತ್ತಲ್ಲ ನಮ್ದು, ಅದೆಲ್ಲ ಹೊಂಟೋಗ್ಬಿಟ್ಟಿತ್ತು ಮೇಡಮ್. ಅಲ್ಲ ಹ್ಞೂ ಮೇಡಮ್, ನಮ್ ಟೀತ್ ಇದೆಲ್ಲ ಅದು ಎಲ್ಲ ಇದ್ದಾಗ್ಬಿಟ್ಟಿತ್ತು ಮೇಡಮ್, ಹೊಂಟೋಗ್ಬಿಟ್ಟಿತ್ತು. ನಾವು ಹೋಗಿ ತಗಿಸ್ಬಿಟ್ಟು ಅದು. ಏನ್ ಪ್ರಾಬ್ಲಮ್ ಆಗಿತ್ತು ಅಜೀಜ್ ಅವರೇ, ಹುಳುಕಲ್ ಆಗಿತ್ತಾ ಅಥವಾ ಸವತ ಆಗಿತ್ತಾ, ಏನು ಸ್ಪೆಸಿಫಿಕ್ ಆಗಿ ಏನಾದ್ರು ಹೇಳಬಹುದಾ? ಹ್ಞೂ ಮೇಡಮ್, ಫುಲ್ ಇದ್ದಾಗ್ಬಿಟ್ಟಿತ್ತು ಮೇಡಮ್, ನನಗೆ ಜರಾಸಿಮ್ ಅಂತ ಹೇಳ್ತಾರಲ್ಲ. ಓಕೆ, ಹುಳುಕಾಗಿತ್ತಾ ಮೇಡಮ್ ನನಗೆ? ಓಕೆ, ಹುಳುಕಲ್ ಆಗಿತ್ತಾ ಅಥವಾ ಸವತ ಆಗಿತ್ತಾ, ಹಲ್ ಸವ್ದ ಹೋಗಿತ್ತಾ, ಏನಾಗಿತ್ತು ಅಂತ ಹೇಳಿ. ಹುಳುಕ ಆಗಿತ್ತು ಮೇಡಮ್. ಓಕೆ ಓಕೆ, ಈಗ ನಾವು ತಗಿಸ್ಬಿಟ್ಟು ಮೇಡಮ್ ಅದು. ಓಕೆ, ಪಕ್ಕದ ಹಂಗೆ ಆಗ್ಬಿಟ್ಟಿದೆ ಮೇಡಮ್. ಓಕೆ, ಒಮ್ಮೆ ಬಂದು ಭೇಟಿ ನೀಡಿಮ್ಮ, ನಿಮ್ ಎಕ್ಸ್ರೇ ನೋಡ್ಬೇಕಾಗತ್ತೆ. ಎಕ್ಸ್ರೇ ನೋಡ್ಬಿಟ್ಟು ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಹೇಳ್ಬಹುದು. ಮಿಸ್ಸಿಂಗ್ ಹಲ್ಗೂ ನೀವು ಹಲ್ ಕಟ್ಟಿಸ್ಕೊಳ್ಬಹುದು, ರಿಮೂವಲ್ ಮಾಡಿಸ್ಬಹುದು, ಅಥವಾ ಫಿಕ್ಸ್ಡ್ ಬೇಕಾದ್ರಲ್ಲಿ ಫಿಕ್ಸ್ಡ್ ಬ್ರಿಡ್ಜ್ ಮಾಡಬಹುದು. ಪ್ರೊವೈಡೆಡ್ ಪಕ್ಕದಿರೋ ಹಲ್ಲು ಗಟ್ಟಿಯಾಗಿರ್ಬೇಕು. ಓಕೆ, ಧನ್ಯವಾದ ಅಜೀಜ್ ಅವರೇ ಕಲೆ ಮಾಡಿದಕ್ಕೆ. ಏನು ಜೈಪಾಲ್ ಅಂತ ಹೇಳಿ ಕರೆ ಮಾಡಿದ್ರೆ, ಜೈಪಾಲ್ ಅವರು ಚಟ್ಲಿ ಸೂಪರ್ ಗ್ರೀನ್ ಇದೆಂದಕ್ಕೂ ಸರ್ ಹೇಳಿ. ಮೇಡಮ್ ನಂದು ಮೇಲಿನ ದೌಡೆ ಅಲ್ಲ, ಒಂದ್ ತಿಂಗಳಿಂದೆ ಒಂದ್ ಸ್ವಲ್ಪ ಮಧ್ಯಕ್ಕೆ ಸೀಲ್ ಬಿಟ್ಟಿದೆ ಮೇಡಮ್, ಅರ್ಧ ಒಂಥರ ಸೀಲ್ ಬಿಟ್ಟು ಒಳಗಡೆಗೆ ಅಲಗಾಡ್ತಾ ಇದೆ. ಅದನ್ನೇನ್ ಮೇಡಮ್ ತೆಗ್ಸೋದ ಅಥವಾ ಏನಾದ್ರು ಇದಕ್ಕೆ ಹಾಕ್ತಾರ, ಕಂಬಿ ಗಿಂಬಿ ಹಾಕ್ತಾರ ಮೇಡಮ್ ಅದಕ್ಕೆ? ಹಲ್ಲು ಅಲ್ಲಾಡ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಅದನ್ನು ತಗ್ಸ್ಬಿಡಿ ಸರ್. ಯಾಕಂದ್ರೆ ಆಡ್ತಾ ಇರೋ ಹಲ್ಲನ್ನ ನೀವು ಇಟ್ಕೊಂಡ್ರೆ ಅದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ ಪಕ್ಕದ ಹಲ್ಗೆ. ಸೊ ಇನ್ಫೆಕ್ಷನ್ ಇರೋದ್ರಿಂದ ಅದು ಆತರ ಆಗ್ತಾ ಇದೆ. ಕೆಲವೊಮ್ಮೆ ಪಾಚಿ ಇದ್ದಲ್ಲಿನೂ ಈ ತರ ಆಡೋ ಚಾನ್ಸಸ್ ಇರುತ್ತೆ. ಡೀಪ್ ಆಗಿ ಕ್ಲೀನಿಂಗ್ ಮಾಡಿಸ್ಬಿಟ್ಟು ಒಂದ್ 15-20 days ಚೆಕ್ ಮಾಡಬಹುದು. ಯಾಕಂದ್ರೆ ಡೀಪ್ ಕ್ಲೀನಿಂಗ್ ಇಂದಾನು ಕೆಲವೊಂದ್ಸತಿ ಉಪಯೋಗ ಆಗುತ್ತೆ. ಅದಾಗದೇ ಇರುವಾಗ ಅಥವಾ ಬೋನ್ ಲಾಸ್ ಇದ್ದಲ್ಲಿ
ಆ ಹಲ್ಲನ್ನು ತಕ್ಕದ್ ಬೆಸ್ಟ್ ಸರ್. ಓಕೆ, ಧನ್ಯವಾದ ಡಾಕ್ಟರ್ ಸುಧಾ. ಇಷ್ಟೊತ್ತು ಹಲ್ಲಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ಧನ್ಯವಾದ ಮತ್ತೊಮ್ಮೆ. ನನ್ನ ವೀಕ್ಷಕರೇ, ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತಂದ್ರೆ ಅವರ ವಿಳಾಸ ಈ ರೀತಿ ಇದೆ. ಡಾಕ್ಟರ್ನ ಕೆಳಕಂಡ ವಿಳಾಸದಲ್ಲಿ ನೀವು ಸಂಪರ್ಕ ಮಾಡಬಹುದಾಗಿದೆ. ಪಾರ್ಥ ಡೆಂಟಲ್ ಕ್ಲಿನಿಕ್, ಬೆಂಗಳೂರಿನ ಶಾಖೆಗಳು ಜಯನಗರ, ಯಲಹಂಕ, ನ್ಯೂಟೌನ್, ಬಸವನಗುಡಿ, ಎಲೆಕ್ಟ್ರಾನಿಕ್ ಸಿಟಿ, ಬೆಳಂದೂರು, ಹಾಗೆ ಮಲ್ಲೇಶ್ವರಂ, ಬಸವೇಶ್ವರ ನಗರದಲ್ಲಿದೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 1800102-8686. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.